ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದರು. ನನ್ನ ಜನ ವಿದ್ಯಾವಂತರಾಗಬೇಕು, ಸಂಘಟಕರಾಗಬೇಕು, ಅನ್ಯಾಯದ ವಿರುದ್ಧ ತಲೆ ಎತ್ತುವಂತವರಾಗಬೇಕೆಂದು ಕೊಂಡವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ತದ್ವಿರುದ್ಧವಾಗಿ ಕೇವಲ 10ನೇ ತರಗತಿಗೆ ತಮ್ಮ ಶಿಕ್ಷಣ ಮೊಟಕುಗೊಳಿಸುತ್ತಿದ್ದಾರೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಗೌರವ ಅಧ್ಯಕ್ಷ ಮಲ್ಲಿಕಾರ್ಜುನ್ ರಾಸಿಂಗೆ ವಿಷಾದ ವ್ಯಕ್ತಪಡಿಸಿದರು. ಅದ್ರಾಗಿಂದು ಒಂದು ಹೂ ಬೇಡ, ಹೂವಿನ ಪಕ್ಕಳೆ ಆಗ್ಲಿಕ್ಕಂದ್ರೆ ಎಲ್ಲರೂ ತಿಳ್ಕೊಂತೀವಿ. ಪ್ರತಿದಿನ ತಪ್ಪದೆ ಈ ಧಾರಾವಾಹಿ ನೋಡ್ರಿ. ಧಾರಾವಾಹಿ ನೋಡೋದ್ರಿಂದ ಒಂದ್ ಸ್ವಲ್ಪ ಅದ್ರಾಗಿನ್ನು ಚಲೋ ವಿಚಾರಗಳು ತಗೋರಿ. ಕೆಟ್ಟದಾಗ್ರದಲ್ಲಿ ಕೆಟ್ಟ ವಿಚಾರಗಳು ತೋರಕ್ ಹೋಗ್ಬಾರ್ರಿ, ಚಲೋ ವಿಚಾರಗಳು ತಗೋರಿ. ಬಾಬಾ ಸಾಹೇಬ್ ನಡೆದು ಬಂದಂತ ದಾರಿ ಅಂತದೈತಿ. ಆ ದಾರಿಯನ್ನ ನಾವು ಆ ದಾರಿದಾಗ ಸಾಕಬೇಕಾಗಿತ್ತು. ಈಗ ನಾವೆಲ್ಲರೂ ಏಕತೆ ಆಗ್ಬೇಕಾಗಿತ್ತು. ಆ ಏಕತೆ ಆಗ್ಬೇಕಾದ್ರೆ ನಮ್ಗೆ ಬಂದಿರೋದು ಇದು ಒಂದ ಧಾರಾವಾಹಿ. ಆ ಉದ್ದೇಶದಿಂದ ನಾವು ಇದು ಬ್ಯಾನರ್ ಹಚ್ಚೋದು ಒಂದು ಅವೇರ್ನೆಸ್ ಇದನ್ನ ಮಾಡಿದೆವು. ಅದನ್ನೆಲ್ಲ ಅರ್ಥಕೋರಿ. ಧಾರಾವಾಹಿ ನೋಡೋದ್ರಿಂದ ಇನ್ನು ಭಾಳ ಇದೀರಿ. ಧಾರಾವಾಹಿ ಇದಿಷ್ಟೇ ಅಲ್ಲ, ನಿನ್ನ ಒಂದು ಎಪಿಸೋಡ್ದಾಗ ಆಯ್ತು ನಮ್ಮನ್ನ ಎಲ್ಲಿ ಮಟ್ಟ ಒಂದಾಗಿರಲ್ಲ, ಎಲ್ಲಿ ಮಟ್ಟ ನಮ್ಮನ್ನೆಲ್ಲ ಹೊಡೆದು ಮಾಡ್ತಾರೆ. ನಾವೆಲ್ಲ ಒಂದಾಗ್ಬೇಕು. ನಮ್ಮ ಹುಡುಗರಿಗೆಲ್ಲ ಎಜುಕೇಷನ್ ಕೊಡ್ಬೇಕಾಗಿತ್ತು. ನಮ್ಮ ಹುಡುಗರು ಏನಾಗುತ್ತೆ ಅಂದ್ರೆ SSLC ಗ್ಯಾಂಟ್ SSLC ಮುಂದೆ ಓದ್ಬೇಕಾಗಿತ್ತು. ನಾವು SSLC ಬಿಟ್ಟರೆ ಮತ್ತೆ ಮುಂದೆ ಹೋಗಾನಿಲ್ಲ. ಇಂಜಿನಿಯರಿಂಗ್ ಸೈಡ್ ಯಾರು ಹೋಗ್ತಾ ಇಲ್ಲ, ಡಿಪ್ಲೊಮಾ ಸೈಡ್ ಹೋಗ್ತೀವಿ. ಅದ ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಸಾಕಷ್ಟು ಸವಲತ್ತು ಅದಾವ. ಅದ್ರ ಸವಲತ್ತನ್ನು ಯಾರು ತೋರೋನಿಲ್ಲ. ಆ ಸವಲತ್ತು ತಗೋರೋ ಸಲುವಾಗಿನೂ ನಾವು ಈ ಸೀರಿಯಲ್ ನೋಡ್ರಿ. ಅದ್ರಾಗ ಬಾಬಾ ಸಾಹೇಬ್ ವಿಚಾರಗಳು ಬಂತಂದ್ರಲ್ಲ, ನಮ್ಗೆ ಎಜುಕೇಟೆಡ್ ಆಗ್ಬೇಕಂತ ಒಂದು ಮನುಷ್ಯನ ಬರ್ತೈತಿ. ಎಲ್ಲರೂ ಶಿಕ್ಷಕರಾಗಿ ಶಿಕ್ಷಣ ಅರಿತುಕೊಡ್ರಿ. ಬುದ್ಧಿವಂತರಾಗ್ರಿ. ಶಿಕ್ಷಣ ಕಲಿತ ಮೇಲೆ ಆಟೋಮೆಟಿಕ್ ನಮ್ಮ ಸಂಘಟನೆ ಮಾಡೋದು ಇದನ್ನ ಬರ್ತೈತಿ. ಆಮೇಲೆ ಹೋರಾಟ ಅಂತೂ ಮುಂದಿದ್ದಿರ್ತೈತಿ. ಇಷ್ಟೇ ನಮ್ದು. ರವಿವಾರ ದಿನಾಂಕ 13/9/2020 ಹುಕ್ಕೇರಿ ತಾಲೂಕಿನ ಗೋಟೂರು, ಹತ್ತರಗಿ, ಹಂಚಿನಾಳ್ ಮತ್ತು ಆನಂದಪುರ ಗ್ರಾಮಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಸಂಘಟನೆಯ ಶಾಖೆ ಹಾಗೂ ಮಹಾನಾಯಕ ಧಾರಾವಾಹಿಯ ಬ್ಯಾನರ್ ಉದ್ಘಾಟನೆ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಉಮೇಶ್ ಭೀಮಗೋಳ್ ಗ್ರಾಮಗಳಲ್ಲಿ ಸಂಘಟನೆಗೆ ಆಯ್ಕೆಗೊಂಡ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಪ್ರಮಾಣ ಪತ್ರ ವಿತರಿಸಿ ಸಂಘಟನೆಗೆ ಚಾಲನೆ ನೀಡಿದರು. ಮುಖಂಡರಾದ ತಾಲೂಕು ಪಂಚಾಯತ್ ಅಧ್ಯಕ್ಷ ದಸ್ತಗಿರಿ ಬಸ್ಸಾಪುರೆ, ನ್ಯಾಯವಾದಿ ಆನಂದ್ ಕೆಳಗಡೆ, ದಿಲೀಪ್ ಹೊಸಮನಿ, ಸದಾಶಿವ್ ಕರೆಪ್ಗೋಳ್, ಸುಧೀರ್ ಹುಕ್ಕೇರಿ, ವಿಶಾಲ್ ಮಾಳ್ಗಿ, ರವಿ ಜಿಂಡ್ರಾಳ್, ಕಿರಣ್ ರಜಪೂತ್, ಸದಾಶಿವ್ ಭೀಮಗೋಳ್, ಸುಧಾಕರ್ ಕಾಂಬ್ಳೆ, ಮಹಾದೇವ್ ಮಾದಿಗ್, ಆನಂದ್ ರಾಯನ್ನವರ್, ಕೆಂಪಣ್ಣ ಬೇವಿನಕಟ್ಟಿ, ಆನಂದ್ ಕಟ್ಟಿ, ಅಪರಾಯ್ ಕಂಟಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು.